ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಮಾರ್ಗಸೂಚಿಯನ್ನು ಕೂಡ ರಚಿಸಲಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದ್ದಾರೆ ಸೋಂಕಿತರು ಬಯಸಿದ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ನೀಡಲು ವ್ಯವಸ್ಥೆಯನ್ನು ಮಾಡುತ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಒಪ್ಪಿಗೆ ಮತ್ತು ಸಹಿ ಕಡ್ಡಾಯ ಇನ್ನು ರೋಗ ಲಕ್ಷಣ ಇಲ್ಲದವರಿಗೆ ಕೋವಿಡ್ ಕೇರ್ ಸೆಂಟರ್ ಗೆ ಶಿಫ್ಟ್ ಮಾಡಲಾಗುತ್ತೆ ಕೊರೋನಾ ರೋಗ ಲಕ್ಷಣವಿಲ್ಲದ 50 ವರ್ಷ ಮೇಲ್ಪಟ್ಟವರನ್ನ ಕ್ಲಿನಿಕ್ಗೆ ಶಿಫ್ಟ್ ಮಾಡಲಾಗುತ್ತೆ ಗರ್ಭಿಣಿಯರು 10 ವರ್ಷದೊಳಗಿನ ಮಕ್ಕಳು ಜ್ವರ ಇದ್ದರೆ ಬೇರೆ ಕಾಯಿಲೆ ಇದ್ದವರಿಗೆ ಮೀಸಲಿಟ್ಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಇದು ಮಾರ್ಗಸೂಚಿಯನ್ನ ಪ್ರಕಟಿಸಲಾಗಿರುವಂತದ್ದು ಈ ಮಾರ್ಗಸೂಚಿಗಳಲ್ಲಿ ನಿಮಗೆ ಬೇಕಾಗಿರೋ ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆಯನ್ನ ಪಡೆಯಬಹುದು ಯಾಕಂದ್ರೆ ಕೆಲವರಿಗೆ ಎಲ್ಲರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆನೇ ಬೇಕು ಅಂತಲ್ಲ ಅಥವಾ ರಾಜೀವ್ ಗಾಂಧಿ ಬೇಕು ಅಂತಲ್ಲ ಅಥವಾ ಬೋರಿಂಗ್ ಬೇಕು ಅಂತಲ್ಲ ಕೆಲವರು ಒಂದೊಂದು ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೋ ಹಾಗಾಗಿ ಅದನ್ನ ಮಾಡ್ಕೊಬಹುದು ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀಣಾ ವೀಣಾ ಈಗ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದ್ದಾರೆ ಅವರಿಗೆ ಇಷ್ಟಪಟ್ಟಿದ ಕಡೆ ಚಿಕಿತ್ಸೆಯನ್ನ ಪಡೆಯಬಹುದು ಅಂದ್ರೆ ಆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ವೀಣಾ ಒಂದು ವೇಳೆ ಏನಾದರೂ ಗವರ್ನಮೆಂಟ್ ಏ ಕಟ್ಕೊಡುತ್ತಾ ಅಥವಾ ನಾವು ಕೂಡ ಇಷ್ಟು ಪರ್ಸೆಂಟ್ ಅಂತ ದುಡ್ಡು ಹಾಕಬೇಕಾ ಏನು ಆ ಪ್ರೊಸೀಜರ್ ಏನು ವೀಣಾ ಓಕೆ ಸಂಪರ್ಕ ಕಟ್ ಆಗಿದೆ ಎಸ್ ಒಟಾರೆ ಹೊಸ ಮಾರ್ಗಸೂಚಿಯನ್ನ ಈಗ ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಆರೋಗ್ಯ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಪ್ರಕಟ ಮಾಡಿದ್ದು ಸೋಂಕಿತರು ಬಯಸಿದಂತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲು ಎಲ್ಲಾ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಯಾಕಂದ್ರೆ ಕೆಲವು ಸೋಂಕಿತರು ಅಷ್ಟು ಬೇಗ ಒಂದು ಆಸ್ಪತ್ರೆಗಳಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ನಮಗೆ ಊಟದ ಸಮಸ್ಯೆ ಇದೆ ನಮಗೆ ವಾರ್ಡಲ್ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಒಂದು ಸಮಸ್ಯೆಗಳ ಪಟ್ಟಿಯನ್ನೇ ನೀಡುತ್ತಾರೆ ಹೀಗಾಗಿ ಅವರು ಬಯಸಿದಂತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲು ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅದು ಒಂದು ಒಳ್ಳೆಯ ನಡೆ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತ ನಿರ್ಧಾರ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಒಂದು ಒಪ್ಪಿಗೆ ಅಥವಾ ಸಹಿ ಕೂಡ ಕಡ್ಡಾಯ ಇರುತ್ತೆ ರೋಗ ಲಕ್ಷಣ ಇಲ್ಲದವರಿಗೆ ಕೆಲವರಿಗೆ ಒಂದು ರೀತಿ ಭಯ ಯಾವದೇ ರೀತಿ ಲಕ್ಷಣ ಇಲ್ಲದಿದ್ರೂ ಒಂದು ಚೂರು ಏನಾದರೂ ಶೀತ ಕೆಮ್ಮು ಆಗಿಬಿಟ್ರೆ ಓ ನಮಗೆ ಕೋವಿಡ್ ಇರಬಹುದು ಅನ್ನೋ ಒಂದು ಲಕ್ಷಣ ಇಲ್ಲದೇ ಇದ್ದರೂ ಕೂಡ ಆಸ್ಪತ್ರೆಗಳಿಗೆ ಹೋಗ್ತಾರೆ ಸೋ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಕೋವಿಡ್ ಕೇರ್ ಸೆಂಟರ್ನ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾರೆ ಒಂದು ಸುಮ್ಮನೆ ಒಂದು ಶೀತ ಕೆಮ್ಮು ಜ್ವರ ಬಂದವರಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಬಹುದು ಜೊತೆಗೆ ಕರೋನಾ ರೋಗ ಲಕ್ಷಣವಿಲ್ಲದಂತ 50 ವರ್ಷ ಮೇಲ್ಪಟ್ಟವರು ಯಾಕಂದ್ರೆ 50 ವರ್ಷದವರಿಗೆ ತುಂಬಾ ಡೇಂಜರ್ ಈ ಹಿಂದೆ ಇರೋರಿಗೆ ಸಾಕಷ್ಟು ಬಾರಿ ಕೆಮ್ಮು ಶೀತವನ್ನ ನಾವು ಅನುಭವಿಸಿದ್ದೀವಿ ಆದರೂ ಕೂಡ ಈಗ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂಚೂರು ಭಯ ಆಗುತ್ತೆ ಯಾರಾದರೂ ಒಂಚೂರು ಕೆಮ್ಮಿದ್ರೂ ಕೂಡ ಅಥವಾ ನೆಗಡಿ ಬಂದರೂ ನಮ್ಮ ಕೋವಿಡ್ ಬಂದಿದೆ ಅಂತ ಒಂದು ರೀತಿ ಭಯ ಪಡ್ತಾರೆ ಅವರಿಗೆ ಬೇರೆ ಒಂದು ಸೆಪರೇಟ್ ಕ್ಲಿನಿಕ್ ಇರುತ್ತೆ ಅಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು ಗರ್ಭಿಣಿಯರಾಗಿರ್ಬೋದು ಅಥವಾ 10 ವರ್ಷದ ಮಕ್ಕಳಾಗಿರ್ಬೋದು ಜ್ವರ ಇದ್ದರೆ ಬೇರೆ ಕಾಯಿಲೆ ಇದ್ದವರಿಗೆ ಮೀಸಲಿಟ್ಟಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ